आज रात 12 बजे से संपूर्ण देश में संपूर्ण लॉकडाउन होने जा रहा है सेट गट्टेल ಈಗ ನಡೆಯಲ್ಲ ನಿಮ್ಮ ತಾತನ ಕಾಲಕ್ಕೆ ನಡೆಯಿತ್ತು ನಮ್ಮ ಅಪ್ಪರ ಬಂದು ನಿಮ್ಮ ಮುಕ್ಕಳು ತೊಳಿತಿದ್ರಲ್ಲ ಅವಾಗ ಸಿಟ್ಟು ತೋರಿಸಿದ್ರೆ ನಡೆಯಿತ್ತು ನೋಡು ತಮದ ನಾಡ ಸ್ಯಾರ ಊರಾಗ ಯಾಕಂದವರ ಬಾಯಿಗ ಬೀಗ ಜಗತ್ತಿನಾಗೆ ವಿಶ್ವಗುರು ನಮ್ಮ ಜಾಗ ಬೇಲಿ ಹಾಕ್ಯಾರೂರ ಧಾರ್ಯಾಗ ಡೈರೆಕ್ಟ್ ಆಗಿ ವಿಷಯಕ್ಕೆ ಬರ್ತೀನಿ. ಇವತ್ತಿನ ಚಿತ್ರ ಫೋಟೋ ನಿರ್ದೇಶಕ ಉತ್ಸವ್ ಗುನ್ವಾರ್, ಮುಖ್ಯ ಪಾತ್ರದಲ್ಲಿ ವೀರೇಶ್ ಗುನ್ವಾರ್, ಸಂಧ್ಯಾ ಅರಿಕೆರೆ, ಮಹದೇವ್ ಅಡ್ಪಡ್, ಜಹಾಂಗೀರ್ ಎಂಎಸ್. ಲೈಫ್ ಈಸ್ ಎ ಟ್ರಾಜಿಡಿ ವೆನ್ ಸೀನ್ ಇನ್ ಕ್ಲೋಸಪ್ ಬಟ್ ಕಾಮಿಡಿ ಇನ್ ಲಾಂಗ್ ಶಾಟ್. ಈ ಚಿತ್ರದ ಬಿಡುಗಡೆ ಮಾಡುತ್ತಿರುವ ಪ್ರಕಾಶ್ ರೈ ಒಂದು ಸಂದರ್ಶನವೊಂದರಲ್ಲಿ ಚಾಪ್ಲಿನ್ನ ಈ ಮಾತನ್ನು ಕೋಟ್ ಮಾಡ್ತಾರೆ. ಜಸ್ಟ್ ರಿಮೆಂಬರ್ ಆ ಕೋವಿಡ್ ಲಾಕ್ಡೌನ್ನ ದಿನಗಳು. ಒಂದು ಕಡೆ ತಟ್ಟೆ ಬಾರಿಸ್ಕೊಂಡು ದೀಪ ಬೆಳಗಿಸ್ಕೊಂಡು ಫೋಟೋ ಹಾಕ್ತಾ ಇದ್ದ ದಿನ ಜನರ ಎಲೀಟ್ ವರ್ಗ, ಮತ್ತೊಂದು ಕಡೆ ಲಕ್ಷಾಂತರ ಜನ ಗುಳೆ ಹೋಗುವುದು, ಕಾಲ್ನಡಿಗೆಯಲ್ಲಿ ಮೈಗ್ರೆಂಟ್ ವರ್ಕರು ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಊರಿಗೆ ಸೇರುವ ಆ ಲೇಬರ್ ವರ್ಗದ ಬವಣೆ. ಅದಕ್ಕೆ ನನಗನ್ಸಿದ್ದು, ಈ ಚಿತ್ರ ಬರಬಾರ್ದಾಗಿತ್ತು, ಈ ಚಿತ್ರ ಉತ್ಸವ ಮಾಡಬಾರ್ದಾಗಿತ್ತು, ಕೋವಿಡ್ ಅನ್ನೋ ಒಂದು ಮಾರಣಾಂತಿಕ ಕಾಯಿಲೆ ಮನುಷ್ಯ ಕುಲಕ್ಕೆ ಬರಬಾರ್ದಾಗಿತ್ತು ಅಂತ. ಆದರೆ ಇತಿಹಾಸದಲ್ಲಿ ಈ ಒಂದು ಸಾಂಕ್ರಾಮಿಕ ಅಥವಾ ಏನು ಪ್ಯಾಂಡಮಿಕ್ ಅಂತೀವಿ, ಇದು ಆಗಿದೆ. ಇದನ್ನು ದಾಖಲು ಮಾಡುವುದು ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ. ಅದನ್ನು ಉತ್ಸವ್ ಇಲ್ಲಿ ಮಾಡಿದ್ದಾರೆ. ಕೋವಿಡ್ ಕಾಲದ ದುರಂತದಲ್ಲಿ ನಡೆದ ಸ್ಟೇಟ್ ಯಾ ಸರ್ಕಾರ ನಿರ್ಧಾರಗಳು ಹೇಗೆ ಇಡೀ ಒಂದು ವರ್ಗ, ಒಂದು ಕೆಳವರ್ಗವನ್ನು ಕಾಡ್ತದೆ ಅನ್ನುವುದು ಈ ಚಿತ್ರದ ಮೂಲಕತೆ. ಚಿತ್ರದ ಒನ್ ಲೈನ್ ಆಗಲೇ ಹೇಳಿದಂಗೆ, ಕೋವಿಡ್ ಕಾಲದಲ್ಲಿ ಮೈಗ್ರೆಂಟ್ ದುಡಿಯೋ ವರ್ಗ ಮತ್ತು ಬೇರೆ ಬೇರೆ ಊರಿಂದ ನಗರದಲ್ಲಿ ದುಡಿಯಲು ಬಂದ ಒಂದು ಜನ ಹೇಗೆ ತಮ್ಮ ಮನೆಗಳಿಗೆ ವಾಪಸ್ಸಾಗ್ತಾರೆ, ಲಾಕ್ಡೌನ್ನ ಪರಿಣಾಮಗಳೇನು, ಇದು ಈ ಚಿತ್ರದ ಮುಖ್ಯ ಕತೆ. ಚಿತ್ರದ ಪ್ರಾರಂಭ, ಒಬ್ಬ ಪುಟ್ಟ ಬಾಲಕ ವಿಧಾನಸೌಧದ ನೋಡಬೇಕೆಂಬ ಬಯಕೆ, ಅದರೊಂದಿಗೆ ಫೋಟೋ ತಗೋಬೇಕೆಂಬುವ ಬಯಕೆ ಅಥವಾ ಒಂದು ಆಸೆ ಇದರಿಂದ ಶುರುವಾಗುತ್ತೆ. ಈ ಬಯಕೆ ಅಥವಾ ಈ ಆಸೆ ಈಡೇರ್ತಾ ಲಾಕ್ಡೌನ್ ಕೋವಿಡ್ ಪರಿಣಾಮಗಳನ್ನು ಈ ಸಿನಿಮಾ ತೋರಿಸಿದೆಯಾ ಅನ್ನೋದು ಮುಖ್ಯ ಉದ್ದೇಶ ಈ ಸಿನಿಮಾದ ಬಗ್ಗೆ. ಚಿತ್ರದ ಮೊದಲರ್ಧದಲ್ಲಿ ಉತ್ತರ ಕರ್ನಾಟಕದ ಭಾಗದ ಒಂದು ಸಣ್ಣ ಗ್ರಾಮ, ಅಲ್ಲಿರುವ ಒಂದು ಸರ್ಕಾರಿ ಶಾಲೆ, ಅಲ್ಲಿನ ಮಕ್ಕಳು, ಅಲ್ಲಿನ ಒಂದು ಬದುಕುವ ಕ್ರಮ ಹೀಗೆ ತೋರಿಸ್ತಾ, ಆ ಮಗು ಮೊದಲೇ ಹೇಳಿದಂಗೆ ಒಂದು ವಿಧಾನಸೌಧದ ಮುಂದೆ ನಿಂತು ಫೋಟೋ ತೆಗೆಸ್ಕೋಬೇಕು, ಆ ಮಗು ಬೆಂಗಳೂರಿಗೆ ಬಂದು ಸೇರುವ ತನಕ ಈ ಭಾಗದಲ್ಲಿ ತಿಳಿಯ ಹಾಸ್ಯ, ಎಲ್ಲ ಮುಖ್ಯ ನಟರ ಅತ್ಯುತ್ತಮ ಅಭಿನಯ, ಬಿಗಿಯಾದ ನಿರ್ದೇಶನದಿಂದ ನಾವು ಖಂಡಿತವಾಗಿ ಒಂದು ಉತ್ತಮ ಚಿತ್ರಕ್ಕೆ ಬಂದಿದ್ದೇವೆ ಅನ್ನುವ ಒಂದು ಕೋಪಂತೂ ಸಿಗ್ತದೆ. ಸಿನಿಮಾದ ನಿಜವಾದ ಆಶಯ ಸೆಕೆಂಡ್ ಹಾಫ್. ಅಲ್ಲಿ ಲಾಕ್ಡೌನ್ನ ಪರಿಣಾಮ, ಬೆಂಗಳೂರಿನಲ್ಲಿ ದುಡಿಯುವ ವರ್ಗದ ಬವಣೆ, ಪೊಲೀಸರ ಮಾನವೀಯತೆ ಸಹ ಇಲ್ಲಿ ಬರ್ತದೆ. ನಮಗೆಲ್ಲ ತಿಳಿದಿರೋ ಹಾಗೆ ಕೆಲವು ಊರುಗಳಲ್ಲಿ ಬೇಲಿ ಹಾಕ್ಕೊಂಡು ಕಾಯ್ತಾ ಇರ್ತಾರೆ, ಬೆಂಗಳೂರಿನಿಂದ ಬರುವ ಜನರನ್ನು ಸೇರಿಸಬಾರ್ದು ಅಥವಾ ನಗರ ಪ್ರದೇಶದಿಂದ ಬರುವ ಜನರನ್ನು ಸೇರಿಸಬಾರ್ದು ಅನ್ನೋದು. ಆ ಒಂದು ಸಮಸ್ಯೆಯನ್ನು ಸಹ ನಿರ್ದೇಶಕ ಈ ಚಿತ್ರದಲ್ಲಿ ತುಂಬ ಘನತೆಯಿಂದ ಸಾಲ್ವ್ ಮಾಡಿದ್ದಾರೆ ಅಥವಾ ತೋರಿಸಿದ್ದಾರೆ. ಸಿನಿಮಾದ ಕೊನೆಯ ಭಾಗದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಜಹಾಂಗೀರ್ ಮತ್ತು ಹಡಪದ್, ಒಂದು 3 ನಿಮಿಷದ ಹಡಪದ್ ಅಂದರೆ ಹುಡುಗನ ತಂದೆಯ ಪಾತ್ರ, ಒಂದು 3 ನಿಮಿಷದ ಕ್ಲೋಸಪ್ ಶಾಟು, ನಿರ್ದೇಶಕ ಉತ್ಸವ್ನ ಸಿನಿಮಾ ಪ್ರೀತಿ ಮತ್ತು ಆ ರಿಯಾಲಿಟಿ ಅಥವಾ ಆ ಒಂದು ಆಶಯ, ಆ ನೇರವಂತಿಕೆ, ಅವರ ನಿರ್ದೇಶನದ ಶಕ್ತಿಯನ್ನು ಆ 3 ನಿಮಿಷದ ಶಾಟ್ನಲ್ಲಿ ತುಂಬ ಯಶಸ್ವಿಯಾಗಿ ತೆರೆ ಮೇಲೆ ತಂದಿದ್ದಾರೆ. ಅದನ್ನು ಪ್ರೇಕ್ಷಕರಿಗೆ ದಾಟಿಸುವಲ್ಲಿ ಸಹ ಯಶಸ್ವಿಯಾಗಿದ್ದಾರೆ. ಚಿತ್ರದಲ್ಲಿ ಬರುವ ಬಡತನವನ್ನು ಬಹಳ ಡಿಗ್ನಿಫೈಡ್ ಆಗಿ ಘನತೆಯಿಂದ ಕಟ್ಟಿಕೊಟ್ಟಿದ್ದಾರೆ. ಫೋನಿಗೆ ಕರೆನ್ಸಿ ಇಲ್ಲದ್ದು ಸಹ ಒಂದು ಸಹಜವಾಗಿ ಹೌದಲ್ವಾ, ಒಂದೊಂದು ಕರೆನ್ಸಿ ಇಲ್ಲದಿರೋದು ಒಂದು ಸಹಜ ಇದೇ ಅಲ್ವಾ, ಈ ಬದುಕು ಹೀಗೆ ಅಲ್ವಾ ಅನ್ನಿಸುವಷ್ಟು ದೃಶ್ಯವನ್ನು ಪರಿಣಾಮಕಾರಿಯಾಗಿ ತಂದಿದ್ದಾರೆ. ಚಿತ್ರದ ಜೀವಾಳ, ಬೆಸ್ಟ್ ಆ್ಯಕ್ಟಿಂಗ್ ಫ್ರಮ್ ಆಲ್ ದ ಆರ್ಟಿಸ್ಟ್, ಮಗುವಿನ ಮುಗ್ಧ ಮಾತು, ಹಡಪ ಸಂಧ್ಯಾ ಅರಸಿಕೆರೆ,
ಜಹಾಂಗೀರ್ ಅವರ ಕಂಟ್ರೋಲ್ಡ್ ಸಹಜ ಅಭಿನಯ, ಒಂದೆರಡು ಸೀನ್ ಬರುವ ನಟರು ಸಹ ಸಹಜವಾಗಿ ಅಭಿನಯಿಸಿದ್ದಾರೆ. ಕೊನೆಯಲ್ಲಿ ಬರುವ ಒಂದು ಡ್ರೈವರ್ ಪಾತ್ರ, ಕೇವಲ ಒಂದು ನಿಮಿಷದ ಪಾತ್ರ ಆದರೂ ಬಹಳ ಘನತೆಯಿಂದ ಅಭಿನಯ, ಆ ಒಂದು ಆ ಇಂಟೆನ್ಸಿಟಿ, ಆ ಸಹಜ ಅಭಿನಯ ಮಾಡಿದ ಎಲ್ಲ ಪಾತ್ರವರ್ಗಕ್ಕೂ ಒಂದು ಬಿಗ್ ಸಲ್ಯೂಟ್. ನಿರ್ದೇಶನ, ಸಂಭಾಷಣೆ, ಫೋಟೋಗ್ರಾಫಿ ಎಲ್ಲವೂ ಉತ್ತಮ ರೀತಿಯಲ್ಲಿದೆ. ಎಂಡಿಂಗ್ ಟೈಟಲ್ ಸಾಂಗ್ನಲ್ಲಿ ಬರುವ ಹಾಡಿನ ಲಿರಿಕ್ಸ್ ಮತ್ತು ಹಾಡಿದ ಶಿಲ್ಪಾ ಮುಡ್ಬಿ ಖಂಡಿತವಾಗಿಯೂ ಪ್ರಶಂಸೆಗೆ ಅರ್ಹರು. ವಿಧಾನಸೌಧ ಅನ್ನೋದು ಒಂದು ಅಧಿಕಾರದ ಕೇಂದ್ರ, ಅದರ ಸಮೀಪ ಕನಿಷ್ಠ ಫೋಟೋ ಕೂಡ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಈ ದೇಶದ ಕೆಳವರ್ಗದ ಜನತೆಗೆ. ಅಂದರೆ ಒಂದು ಶಕ್ತಿ ಕೇಂದ್ರವನ್ನು ಅಥವಾ ಒಂದು ಪವರ್ ಸೆಂಟರ್ ಅಂತ ಏನಂತೀವಿ, ಅಲ್ಲಿಯ ಸಮೀಪ ಹೋಗಲು ಯಾವುದೇ ಜನಸಾಮಾನ್ಯರಿಗೆ ಸಾಧ್ಯ ಆಗೋಲ್ಲ ಅನ್ನೋದನ್ನು ಈ ಕೋವಿಡ್ ಸಂಕ್ರಮಣದ ಮೂಲಕ ನಿರ್ದೇಶಕ ಹೇಳಿದ್ದಾರೆ. ಸಾಧ್ಯ ಆದರೆ ಚಿತ್ರದ ಪ್ರಾರಂಭದ ದೃಶ್ಯ ಮತ್ತು ಕೊನೆಯ ದೃಶ್ಯವನ್ನು ಗಮನಿಸಿ ಅಲ್ಲಿ ನಿರ್ದೇಶಕ ಏನು ಹೇಳಿದ್ದಾನೆ, ಇಡೀ ದೇಶದ ರಾಜಕೀಯ ಪರಿಸ್ಥಿತಿ, ಈ ಕೋವಿಡ್ ಕಾಲದ ಪರಿಸ್ಥಿತಿ, ಒಂದು ಇಡೀ ಸಮಾಜದ ಅಂದರೆ 70% ಜನ ನಮ್ಮ ದೇಶದಲ್ಲಿ ಈ ಉಚಿತ ಅಕ್ಕಿ ಅಥವಾ ಉಚಿತ ಪಡಿತರ ಮೇಲೆ ಅವಲಂಬನೆ ಆಗಿದ್ದಾರೆ. ಈ ದೇಶದ ಪರಿಸ್ಥಿತಿಯನ್ನು ಒಂದು ಸಣ್ಣ ಮಗುವಿನ ಮೂಲಕ ಹೇಳಿದ ಉತ್ಸವ್ ಖಂಡಿತವಾಗಿಯೂ ಪ್ರಶಂಸೆಗೆ ಅರ್ಹರು. ಈ ಚಿತ್ರ ನೋಡಲೇಬೇಕಾ? ಈ ಚಿತ್ರ ಅತ್ಯುತ್ತಮ ಚಿತ್ರವಾ ಅಂದರೆ ಇದು ಚಿತ್ರ ಅಲ್ಲ, ಇದೊಂದು ದಾಖಲೆ. ನಾವು ಈ ಚಿತ್ರ ನೋಡಿ ಚೆನ್ನಾಗಿದೆ ಅಂದರೆ ನಮಗೆ ನಾವು ಮೋಸ ಮಾಡಿಕೊಂಡಂಗೆ. ಯಾಕಂದರೆ ಚೆನ್ನಾಗಿದೆ ಅಂದರೆ ಅರ್ಥ ಏನು? ಇದೊಂದು ದಾಖಲೆ, ಇದೊಂದು ಡಾಕ್ಯುಮೆಂಟ್ರಿ. ಆ ಡಾಕ್ಯುಮೆಂಟ್ರಿಯನ್ನು ಸಿನಿಮಾದ ರೂಪದಲ್ಲಿ ಕೊಟ್ಟಿದ್ದಾರೆ ನಮ್ಮ ನಿರ್ದೇಶಕರು. ಆದ್ದರಿಂದ ದಯವಿಟ್ಟು ಈ ದಾಖಲೆಯನ್ನು, ಈ ಒಂದು ಕಾಲಘಟ್ಟದಲ್ಲಿ ನಡೆದ ಒಂದು ಅಮಾನವೀಯ ಕಾಯಿಲೆ ಮತ್ತು ಅಲ್ಲಿ ನಡೆದುಕೊಂಡ ಸ್ಟೇಟ್ನ ಪರಿಣಾಮಗಳು ಇವೆಲ್ಲವನ್ನು ನಾವು ಈ ದಾಖಲೆಯನ್ನು, ಈ ಡಾಕ್ಯುಮೆಂಟ್ರಿ ಅಥವಾ ಈ ಸಿನಿಮಾವನ್ನು ನೋಡುವುದರ ಮೂಲಕ ನಾವು ಆ ನೊಂದ ಜನರ ಪರ ಇದ್ದೇವೆ, ಇರ್ತೀವಿ ಅನ್ನುವುದನ್ನು ನಾವು ದಾಖಲಿಸಬೇಕು. ಚಿತ್ರ ಮುಗಿದ ನಂತರ ಒಂದು ಗಾಢ ಮೌನ ಇಡೀ ಪ್ರೇಕ್ಷಕ ವೃಂದಕ್ಕೆ. ಆ ಮೌನವೇ ಈ ಚಿತ್ರದ ಯಶಸ್ಸು ಅಥವಾ ಈ ಡಾಕ್ಯುಮೆಂಟ್ರಿ ಅಥವಾ ಈ ಚಿತ್ರದವನ್ನು ಜನರಿಗೆ ತಲುಪಿಸಿದ ಯಶಸ್ಸು ಈ ಮೌನದಲ್ಲಿದೆ. ಈ ಮೈಗ್ರೆಂಟ್ ಲೇಬರ್ ಅಥವಾ ಈ ಕೆಳವರ್ಗದ ಜನರ ಬವಣೆಗಳನ್ನು ದಾಖಲಿಸಿದ ನಿರ್ದೇಶಕರಿಗೆ ಅಭಿನಂದನೆ ಸಲ್ಲಿಸ್ತಾ ದಯವಿಟ್ಟು ಈ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ನಮ್ಮ ಒಂದು ಅಕ್ಸೆಪ್ಟೆನ್ಸ್ ಅಂದರೆ ನಮ್ಮ ಒಂದು ಇರುವಿಕೆಯನ್ನು ದಾಖಲಿಸೋಣ. ಮುಂದಿನ ಚಿತ್ರದ ಅನಿಸಿಕೊಂಡಿಗೆ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.